ಗಂಧರ್ವ ಮಂಜು ಅವರನ್ನು ಹಲವಾರು ವರ್ಷಗಳಿಂದ ಬಲ್ಲೆವು. ಅವರು ಮಾಡುವಂಥ ಕಾರ್ಯಚಟುವಟಿಕೆಗಳನ್ನು ತುಂಬ ಹತ್ತಿರದಿಂದ ಗಮನಿಸಿದ್ದೇವೆ. ಪ್ರತಿ ವರ್ಷ ನಡೆಯುವ ನಮ್ಮ ನಾಟಕೋತ್ಸವಕ್ಕೆ LED ಮೈಕ್ ಹಾಗೆಯೇ ದೃಶ್ಯ ಮಾಧ್ಯಮಗಳಲ್ಲಿ ಅದು ಬರುವ ಹಾಗೆ ಮಾಡುವ ಅವರ ಚಾಕಚಕ್ಯತೆ ಮೆಚ್ಚುವಂತಹದ್ದು. 30-40 ಜನ ಸೇರಿಕೊಂಡು ಯಾವ ಕಾರ್ಯಕ್ಕೂ ಚಿತಿ ಬಾರದ ಹಾಗೆ ತುಂಬ ಪರಿಣಾಮವಾಗಿ ಅಲ್ಲಿಯ ಚಿತ್ರಗಳನ್ನು ಸೆರೆ ಹಿಡಿದು ಸಾರ್ವಜನಿಕರ ಗಮನಕ್ಕೆ ತರುವಂಥ ದೊಡ್ಡತನ ಅವರಲ್ಲಿದೆ. ಅವರು ಸ್ವತಃ ಹಾಡುಗಾರರು, ನಿರೂಪಕರು, ಅಷ್ಟೇ ಅಲ್ಲ ಕಾಯಕವೇ ಕೈಲಾಸ ಅನ್ನುವಂಥ ತತ್ವದಲ್ಲಿ ನಂಬಿಕೆ ಇರುವಂಥವ್ರು. ಹಾಗಾಗಿ ಅವರ ಚಟುವಟಿಕೆಗಳು ಎಲ್ಲ ಜನರ ಪ್ರೀತಿಗೆ ಪಾತ್ರವಾಗಿವೆ. ಆಧುನಿಕ ಮಾಧ್ಯಮಗಳನ್ನು ಅವರು ತುಂಬ ಚೆನ್ನಾಗಿ ಬಳಕೆ ಮಾಡಿಕೊಳ್ತಾ ಇದ್ದಾರೆ, ಗ್ರಾಹಕರಿಗೆ ನ್ಯಾಯವನ್ನು ಒದಗಿಸ್ತಾ ಇದ್ದಾರೆ, ದೊಡ್ಡ ದೊಡ್ಡ ಈವೆಂಟ್ಗಳನ್ನು ಹಿಡ್ಕೊಂಡು ಎಲ್ಲೂ ಚ್ಯುತಿ ಆಗದ ಹಾಗೆ ಆ ಕಾರ್ಯವನ್ನು ನಿರ್ವಹಿಸುವಂಥ ಗುಣ ಅವರಲ್ಲಿ ನಾವು ಕಂಡಿದ್ದೀವಿ. ಕಳೆದ 20 ವರ್ಷಗಳಿಂದ ತಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು, ಸುಧಾರಣೆಯನ್ನು, ಪ್ರಗತಿಯನ್ನು ಅವರು ಸಾಧಿಸಿದ್ದಾರೆ. ಈ ಆಧುನಿಕ ತಂತ್ರಜ್ಞಾನಗಳು ದಿನದಿಂದ ದಿನಕ್ಕೆ ಬದಲಾಗ್ತಾ ಹೋಗ್ತವೆ. ಅವುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಬೇಕಾದಂಥ ಕ್ಯಾಮ್ರಾ ಮತ್ತಿತರ ಸೌಲಭ್ಯಗಳನ್ನು ಹೆಚ್ಚಿಸಿಕೊಂಡು ಚಿತ್ರದ ಗುಣಮಟ್ಟವನ್ನು ಕಾಯ್ದುಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಇನ್ನೂ ಚೆನ್ನಾಗಿ ಈ ಸೇವೆಯನ್ನು ಸಾರ್ವಜನಿಕರಿಗೆ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಮತ್ತು ನಂಬಿಕೆ ನಮಗಿದೆ. ಅವ್ರು ಮಾತ್ರ ಅಲ್ಲ, ಅವ್ರ ಜೊತೆಗಿರೋವಂಥ ಎಲ್ಲ ಕೆಲಸಗಾರರು ಯಾವುದೇ ಪ್ರತಿಫಲಾಪೇಕ್ಷೆಯನ್ನು ಸಾರ್ವಜನಿಕರಿಂದ ಬಯಸದೆ ತಾಮಿಗೆ ಬಂದು ಬರುವಷ್ಟು ಆದಾಯದಿಂದಲೇ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವಂಥ ಸಾಮರ್ಥ್ಯ ಅವರೆಲ್ಲರಲ್ಲೂ ಇದೆ. ಹಾಗೆಯೇ ಗಂಧರ್ವ ಮಂಜು ಕೂಡ ತಾನು ಯಜಮಾನ ಅಂತ ಎಲ್ಲೂ ತೋರಿಸಿಕೊಳ್ಳದೆ ತಾನೂ ಒಬ್ಬ ಕಾರ್ಮಿಕ ಅನ್ನುವ ಹಾಗೆ ಎಲ್ಲರ ಜೊತೆ ಪ್ರೀತಿಯಿಂದ ಕೆಲಸ ಮಾಡ್ತಾರೆ. ಇದೇ ಅವರ ಬೆಳವಣಿಗೆಗೆ ಪೂರಕವಾದಂಥ ಅಂಶ ಅಂತ ಭಾವಿಸಿಕೊಂಡಿದ್ದೇವೆ. ಅವರು ಇನ್ನೂ ಚೆನ್ನಾಗಿ ತಮ್ಮ ಕಾಯಕದಲ್ಲಿ ಹಿರಿಮೆಯನ್ನು ಸಾಧಿಸಲಿ, ಶರಣರ ಕರುಣೆ ಅವರ ಮೇಲೆ ಇರಲಿ ಅಂತ ಹಾರೈಸ್ತೇವೆ. ಮಂಜು ಅವರು ಗಂಧರ್ವ ಈವೆಂಟ್ಸನ್ನು 20ನೇ ವರ್ಷದ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ಕೇಳಿ ತುಂಬ ಖುಷಿಯನ್ನು ತಂದಿದೆ. ಆ ಗಂಧರ್ವ ಈವೆಂಟ್ಸಿಗೆ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಶುಭ ಆಶೀರ್ವಾದಗಳು. ನಮ್ಮ ಆತ್ಮೀಯ ಶಿಷ್ಯ ಬಳಗದಲ್ಲಿ ಒಬ್ಬರಾದಂಥ ಮಂಜು ಅವರು ಗಂಧರ್ವ ಈವೆಂಟನ್ನು ಆರಂಭ ಮಾಡಿ ಕಳೆದ 20 ವರ್ಷಗಳಿಂದ ನಾಡಿನ ಅನೇಕ ಮಠಗಳ, ರಾಜಕಾರಣಿಗಳ ಮದುವೆಗಳ, ಸಮಾರಂಭಗಳ, ಸಮಾವೇಶಗಳ, ಸಮ್ಮೇಳನಗಳನ್ನು ಅತ್ಯಂತ ಯಶಸ್ವಿಯಾಗಿ ತನ್ನ ಗಂಧರ್ವ ಈವೆಂಟ್ಸ್ ಮೂಲಕ ಆಯೋಜನೆ ಮಾಡೋದ್ರ ಮೂಲಕ ಒಬ್ಬ ಹಾಡುಗಾರನಾಗಿ, ಒಬ್ಬ ಸಂಗೀತಗಾರನಾಗಿ, ಒಬ್ಬ ಸಂಘಟಕನಾಗಿ ಎಲ್ಲರಿಗೂ ವಿಭಿನ್ನವಾದಂಥ ಅಭಿರುಚಿಯನ್ನು ಹೊಂದಿರುವಂಥ ಗಂಧರ್ವ ಮಂಜು ಅವರು ತನ್ನ ಸಂಸ್ಥೆಯನ್ನು 20 ವರ್ಷ ಪೂರೈಸಿದೆ. ಆ ಸಂಸ್ಥೆಯ ಮೂಲಕ ಅನೇಕ ಸಾಂಸ್ಕೃತಿಕ ಸಮಾರಂಭಗಳನ್ನು, ಸಮಾವೇಶಗಳನ್ನು ಆಯೋಜನೆ ಮಾಡಿ ಜನಮಾನಸದಲ್ಲಿ ಇವತ್ತು ಹೆಸರನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ತುಂಬ ಉತ್ತಮವಾದಂಥ ಗುಣಮಟ್ಟದ ಮತ್ತು ಕಡಿಮೆ ಹಣದಲ್ಲಿ ಈವೆಂಟ್ಸನ್ನು ಆಯೋಜನೆ ಮಾಡೋದ್ರ ಮೂಲಕ ಜನಮಾನಸದಲ್ಲಿ ಇವತ್ತು ಒಬ್ಬರಾಗಿ ಬೆರೆತಿದ್ದಾರೆ ಅಂತ ಗಂಧರ್ವ ಮಂಜು ಅವರ ಸಂಸ್ಥೆ 20 ವರ್ಷವನ್ನು ತುಂಬಿರುವಂಥದ್ದು ನಮಗೆಲ್ಲ ಅತ್ಯಂತ ಸಂತೋಷ ತಂದಿದೆ. ಆತನ ಕಮಿಟ್ಮೆಂಟು, ಬದ್ಧತೆ, ಶಿಸ್ತು, ಸಮಯ ಪಾಲನೆ
ಇವೆಲ್ಲವೂ ಕೂಡ ನಮಗೆ ಹತ್ತಿರದಿಂದ ನೋಡಿರೋದ್ರಿಂದ ಆತನ ಬಗ್ಗೆ ಒಂದು ವಿಶೇಷ ಅಭಿಮಾನ ನಮಗೆಲ್ಲರೂ ಕೂಡ ಇದೆ. ವಿಶೇಷವಾಗಿ ಚಿತ್ರದುರ್ಗದ ಸಾಣೇಹಳ್ಳಿ ಮಠದ್ದು, ಮುರುಘಾ ಮಠದ್ದು, ಭೋವಿಪೀಠದ್ದು, ಕುಂಚಿಟಿಗಮ್ಮ ಸಂಸ್ಥಾನ ಮಠದ್ದು, ನಮ್ಮ ಮಾದಾರ ಚನ್ನಯ್ಯ ಸ್ವಾಮೀಜಿಯವ್ರ ಮಠದ್ದು, ಕನಕಪೀಠದ್ದು, ಎಲ್ಲ ಅರಗುರು ಚರಮೂರ್ತಿಗಳ ಸಂಸ್ಥೆಯ ಮೂಲಕ ಅನೇಕ ಸಾಂಸ್ಕೃತಿಕ ಸಮಾರಂಭಗಳನ್ನ, ಸಮಾವೇಶಗಳನ್ನು ಆಯೋಜನೆ ಮಾಡಿ ಜನಮಾನಸದಲ್ಲಿ ಇವತ್ತು ಹೆಸರನ್ನ ಮಾಡಿದರೆ, ಅದೇ ರೀತಿಯಾಗಿ ತುಂಬಾ ಉತ್ತಮವಾದಂತಹ ಗುಣಮಟ್ಟದ ಮತ್ತು ಕಡಿಮೆ ಹಣದಲ್ಲಿ ಈವೆಂಟ್ಸ್ ಅನ್ನು ಆಯೋಜನೆ ಮಾಡೋದ್ರ ಮೂಲಕ ಜನಮಾನಸದಲ್ಲಿ ಇವತ್ತು ಒಬ್ಬರಾಗಿ ಬೆರೆತಿದ್ದಾರೆ ಅಂತ ಗಂಧರ್ವ ಮಂಜು ಅವರ ಸಂಸ್ಥೆ 20 ವರ್ಷವನ್ನು ತುಂಬಿರುವಂತದ್ದು ನಮಗೆಲ್ಲ ಅತ್ಯಂತ ಸಂತೋಷ ತಂದಿದೆ. ಆತನ ಕಮಿಟ್ಮೆಂಟು, ಬದ್ಧತೆ, ಶಿಸ್ತು, ಸಮಯ ಪಾಲನೆ ಇವೆಲ್ಲವೂ ಕೂಡ ನಮಗೆ ಹತ್ತಿರದಿಂದ ನೋಡಿರೋದ್ರಿಂದ ಆತನ ಬಗ್ಗೆ ಒಂದು ವಿಶೇಷ ಅಭಿಮಾನ ನಮಗೆಲ್ಲರೂ ಕೂಡ ಇದೆ. ವಿಶೇಷವಾಗಿ ಚಿತ್ರದುರ್ಗದ ಸಾಣೇಹಳ್ಳಿ ಮಠದ್ದು, ಮುರುಘಾ ಮಠದ್ದು, ಭೋವಿಪೀಠದ್ದು, ಕುಂಚಿಟಿಗಮ್ಮ ಸಂಸ್ಥಾನ ಮಠದ್ದು, ನಮ್ಮ ಮಾದಾರ ಚನ್ನಯ್ಯ ಸ್ವಾಮೀಜಿಯವ್ರ ಮಠದ್ದು, ಕನಕಪೀಠದ್ದು, ಎಲ್ಲ ಅರಗುರು ಚರಮೂರ್ತಿಗಳ ಪರಮ ಪೂಜ್ಯರ ಮಠಗಳ ಒಬ್ಬ ಶಿಷ್ಯನಾಗಿ ಸೇವೆ ಸಲ್ಲುತ್ತಿರುವಂತದ್ದು ನಮಗೆಲ್ಲ ಸಂತಸ ತಂದಿದೆ. ಹಾಗೆ ರಾಜಕಾರಣಿಗಳ ವಲಯದಲ್ಲೂ ಕೂಡ ಅನೇಕ ಶಾಸಕರ, ಮಂತ್ರಿಗಳ ಸರ್ಕಾರದ ಕಾರ್ಯಕ್ರಮಗಳನ್ನು ಕೂಡ ಯಶಸ್ವಿಯಾಗಿ ಆಯೋಜನೆ ಮಾಡ್ಕೊಂಡು ಬಂದಿದ್ದಾರೆ. ಅಂತ ಒಂದು ಸಂಸ್ಥೆ ಇವತ್ತು 20 ವರ್ಷದ ದಾಪುಗಾಲನ್ನು ಹಾಕಿ 25ನೇ ವರ್ಷದ ಪಯಣ ಬೆಳೆಸ್ತಾ ಇದೆ. ಹೀಗೆ ನೂರಾರು ಕಾಲ ತನ್ನ ಕಲಾ ಸೇವೆಯನ್ನ, ಸಾಂಸ್ಕೃತಿಕ ಸೊಬಗನ್ನ ನಾಡಿನ ತುಂಬಾ ಪಸರಿಸುವಂತ ಕೆಲಸವನ್ನ ಗಂಧರ್ವ ಮಂಜು ಅವರು ಮಾಡಲಿ ಅಂತ ಹೇಳಿ ತುಂಬುರುದಿನದ ಆರೈಸಿ ಆಶೀರ್ವಿಸುತ್ತೇವೆ. ಮಂಜು, ಹ್ಯಾಪಿ ಆನಿವರ್ಸರಿ. ಮಂಜು, ಕಳೆದ 20 ವರ್ಷಗಳಿಂದ ಬೆಂಗಳೂರಿನಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನು ಆರಂಭ ಮಾಡಿದ್ರು. ಯಶಸ್ವಿಯಾಗಿ 2 ದಶಕಗಳವರೆಗೆ ಎಲ್ಲ ಕಾರ್ಯಕ್ರಮಗಳಿಗೆ, ಅದು ಸಣ್ಣ ಮತ್ತು ದೊಡ್ಡ ಅತಿದೊಡ್ಡ ಕಾರ್ಯಕ್ರಮಗಳವರೆಗೂ ಕೂಡ ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿರುವಂಥ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಒಂದು ಸಾಂಸ್ಕೃತಿಕ ಲೋಕಕ್ಕೆ ತನ್ನದೇ ಆಗಿರುವಂಥ ಇವೆಂಟ್ ಮೂಲಕ ಜನರನ್ನು ಆಕರ್ಷಿಸುವಂಥ ನಿಟ್ಟಿನಲ್ಲಿ ಕಳೆದ 20 ವರ್ಷಗಳಿಂದ ಯಶಸ್ವಿಯಾಗಿ ತನ್ನ ಸಂಸ್ಥೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ. ಈ ಸಂದರ್ಭದಲ್ಲಿ 20 ವರ್ಷಗಳ ಪೂರೈಸುತ್ತಿರುವಂಥ ಗಂಧರ್ವ ಮಂಜು ಅವರ ಗಂಧರ್ವ ಇವೆಂಟ್ಸ್ ಆ ಒಂದು ನಾಗಲೋಟಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಶುಭ ಹಾರೈಕೆ ನಮ್ಮ ನಾಡಿನ ಪರವಾಗಿ ಇರಲಿ ಅಂತೇಳಿ ಗಂಧರ್ವ ಮಂಜುಗೆ ಶುಭನ ಕೊಡ್ತೀನಿ. ಗಂಧರ್ವ ಮಂಜು ನೇತೃತ್ವದ ಗಂಧರ್ವ ಇವೆಂಟ್ಸ್ 2 ದಶಕಗಳ ಸಂಭ್ರಮವನ್ನು ಆಚರಿಸಿಕೊಳ್ತಾ ಇದೆ. ಗಂಧರ್ವ ಈವೆಂಟ್ಸ್ ಅಂತಂದರೆ ಒಂದು ಹೊಸ ಲೋಕವನ್ನೇ ಸೃಷ್ಟಿ ಮಾಡುತ್ತೆ. ಜಾನಪದ ಸಂಗೀತದ ಮೂಲಕ, ಭಕ್ತಿಯ ಪರವಶ ಮಾಡುವಂತಹ ಭಕ್ತಿ ಗೀತೆಗಳ ಮೂಲಕ, ನಮ್ಮೆಲ್ಲರ ಸಂಗೀತಗಾರರನ್ನ ರೋಮಾಂಚನಗೊಳಿಸುವಂತಹ ಸುಗಮ ಸಂಗೀತದ ಮೂಲಕ, ಈ ರೀತಿಯಾಗಿರುವಂತಹ ಅನೇಕ ಮಜಲುಗಳಲ್ಲಿ ಒಂದಾಗಿರುವಂತಹ ಸಿನಿಮಾ ಕ್ಷೇತ್ರದ ಸಂಗೀತದ ಮೂಲಕನೂ ಕೂಡ ಅನೇಕ ಮಠಮಾನ್ಯಗಳಲ್ಲಿ ಸೇವೆಯನ್ನು ಮಾಡಿ, ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದು ಬಗೆಯ ವಿಶೇಷವಾಗಿರುವಂತಹ ಸಂಭ್ರಮವನ್ನ ತಂದುಕೊಟ್ಟು, ಈ ಹಿನ್ನೆಲೆಯಲ್ಲಿ ರಾಜಕೀಯ ಕ್ಷೇತ್ರನೂ ಹೊರತುಪಡಿಸದೆ ಸರ್ವ ಕ್ಷೇತ್ರಗಳಲ್ಲೂ ತಮ್ಮದೇ ಆಗಿರುವಂತಹ ಒಂದು ವಿಶೇಷ ಛಾಪನ ಮೂಡಿಸಿರುವಂತಹ ಈವೆಂಟ್ಸ್ ಅಂದರೆ ಅದು ಗಂಧರ್ವ ಈವೆಂಟ್ಸ್. ಆ ಈವೆಂಟ್ನಲ್ಲಿ ಎಲ್ಲೇ ಕೆಲಸ ಮಾಡಿದ್ರು ಕೂಡ ತದನಂತರದ ಒಂದು ಮಾತು ಕೇಳಬರುವಂಥದ್ದು ಏನಂದ್ರೆ, ಹೊಸ ಲೋಕ, ಗಂಧರ್ವ ಲೋಕವನ್ನೇ ಸೃಷ್ಟಿ ಮಾಡಿದ್ದು ಅಂತ ಹೇಳ್ತಾರೆ. ಈ ರೀತಿಯಾಗಿರುವಂತಹ ಈವೆಂಟ್ಸ್ನ ಪ್ರಮುಖರಾಗಿರುವಂತಹ ಮಂಜುನಾಥ್ ಮತ್ತವರ ತಂಡದವರು ಬಹಳ ಅದ್ಭುತವಾಗಿರುವಂತಹ ನಿಷ್ಠೆ, ಪ್ರಾಮಾಣಿಕತೆ, ಶ್ರದ್ಧೆಯಿಂದ ಕೊಟ್ಟಂತ ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ಎಲ್ಲ ಕಡೆ ಪ್ರಶಂಸನೆಗೆ ಅರ್ಹರಾಗಿದ್ದಾರೆ. ಅಂತಹ ತಂಡದ ಗಂಧರ್ವ ಈವೆಂಟ್ಸ್ 2 ದಶಮಾನೋತ್ಸವದ ಶುಭ ಸಂಭ್ರಮದಲ್ಲಿ ಅವರಿಗೆ ಶುಭ ಹಾರೈಸ್ತಾ ಇದ್ದೇವೆ. ಗಂಧರ್ವ ಈವೆಂಟ್ಸ್ ಮಂಜು ಅವರು ಕಳೆದ 20 ವರ್ಷಗಳಿಂದ ಈ ಒಂದು ಸಂಸ್ಥೆಯನ್ನ ತುಂಬಾ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಕಳೆದ 20 ವರ್ಷಗಳಲ್ಲಿ ವಿವಿಧ ರಂಗಗಳಲ್ಲಿ ಈ ಒಂದು ಈವೆಂಟ್ಸ್ ಅನ್ನು ಮಾಡ್ತಾ ಇದ್ದಾರೆ. ಜಾನಪದ, ಸುಗಮ ಸಂಗೀತ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಎಲ್ಲವನ್ನೂ ಕೂಡ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಗಳನ್ನು ನಡೆಸ್ತಾ ಕಳೆದ 20 ವರ್ಷಗಳಲ್ಲಿ ಈ ಭಾಗದಲ್ಲಿ ಎಲ್ಲರ ಜನಮನ್ನಣೆಯನ್ನು ಗಳಿಸಿರುವಂತಹ ಮಂಜು ಅವರು ತಮ್ಮ ಚಾನೆಲ್ ಮೂಲಕ, ಈ ಒಂದು ಈವೆಂಟ್ಸ್ ಮೂಲಕ ವಿಶೇಷವಾಗಿ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ.
ಮುಂದೆಯೂ ಕೂಡ ಇವರ ಈವೆಂಟ್ಸ್ ಶತಮಾನೋತ್ಸವವನ್ನು ಆಚರಿಸಿಕೊಳ್ಳುವಂತಹ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ, ನಮ್ಮೆಲ್ಲರ ಆಶೀರ್ವಾದ ಅವರ ಮೇಲೆ ಸದಾಕಾಲ ಇರುತ್ತೆ ಹಾಗೆ ಅಂತ ಹೇಳಿ ತುಂಬು ಹೃದಯದಿಂದ ಮಂಜು ಅವರಿಗೆ ಹಾರೈಸ್ತೀವಿ.